ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನಿವಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ಡಿಸೈನ್ ಹಾಕೋದಕ್ಕೆ 6 ಎಳೆ ದಾರನ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ. ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಸಿಂಪಲ್ ಆ್ಯಂಡ್ ಈಸಿ ಸೀರೆ ಕುಚ್ಚು ಡಿಸೈನು, ಫಾಸ್ಟಾಗಿ ಹಾಕ್ಕೊಳ್ತಾ ಹೋಗ್ಬೋದು. ಇದನ್ನು ಹಾಕೋದಕ್ಕೆ ನಿಡಲ್ ಬಂದು 10 ತೊಗೊಂಡಿದ್ದೀನಿ, 11 ಆದರೂ ಆಗುತ್ತೆ. ರೈಟ್ ಸೈಡಿಂದ ಹಾಕ್ತಾಯಿದ್ದೀನಿ, ಅಂದರೆ ಸೀದಾ ಸೈಡಿಂದನೇ ಈ ಡಿಸೈನ್ನ ಹಾಕ್ತಿದ್ದೀನಿ. ಮೊದಲಿಗೆ ಇಲ್ಲಿ ನಾನು ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡನ್ನು ತಂದು ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಲಾಕ್ ಮಾಡಿಕೊಂಡು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ. 2 ಸಲ ಲಾಕ್ ಮಾಡೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಅಂತ ಅಷ್ಟೇ. 2 ಸಲ ಲಾಕ್ ಆದಮೇಲೆ ಸ್ಟಾರ್ಟಿಂಗೆ ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ. 1, 2, 3, 4, 5 5 ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೆ ನಾನು ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ. ಅದ್ರ ಪಕ್ಕದಲ್ಲೇ ಗ್ಯಾಪನ್ನು ಕೊಡೋದಕ್ಕೆ ಹೋಗಬೇಡಿ. 1, 2 ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡೆ. ಇನ್ನೂ ಒಂದು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ. ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ನೀವಿಲ್ಲಿ. ಲಾಕ್ ಆದಮೇಲೆ 4 ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ಹಾಕ್ಕೊಳ್ತೀನಿ, ಅಂದರೆ ಸ್ಮಾಲ್ ಸೈಜ್ ಮಣಿಗಳನ್ನ ಹಾಕ್ಕೊಳ್ತೀನಿ, ರೌಂಡ್ ಶೇಪ್ದು ಈ ರೀತಿದು. ಇದಕ್ಕಿಂತ ಬಿಗ್ ಸೈಜ್ ಬೀಡಾದರೂ ತಗೊಳ್ಬೋದು. 2 ಬೀಡ್ಗಳನ್ನ ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡೆ, ಮತ್ತು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೆ 3 ಬೀಡ್ಗಳನ್ನ ಹಾಕ್ಕೊಳ್ತೀನಿ. ಒಟ್ಟು 5 ಮಣಿಗಳನ್ನ ನಾವಿಲ್ಲಿ ಹಾಕ್ಕೊಳ್ಬೇಕು. ಇದಕ್ಕಿಂತ ಬಿಗ್ ಸೈಜ್ ಬೀಡ್ಗಳೇನಾದರೂ ತಗೊಂಡ್ರೆ ಆರ್ಜು ಸ್ವಲ್ಪ ಬಿಗ್ ಸೈಜಲ್ಲೇ ಬರುತ್ತೆ. ನಾನಿಲ್ಲಿ ಸ್ಮಾಲ್ ಸೈಜ್ ಬೀಡ್ಗಳನ್ನ ಹಾಕ್ಕೊಂಡಿದ್ದೀನಿ, 5 ಮಣಿಗಳನ್ನ ಹಾಕಿ. ಅದು ಲೂಸಾಗೆ ಇರಲಿ, ಟೈಟ್ ಏನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇಲ್ಲಿ ಕೊನೆ ಸಿಂಗಲ್ ಕ್ರೋಷೆ ಇರುತ್ತೆ ನೋಡಿ, ಈ ಸಿಂಗಲ್ ಕ್ರೋಷದೊಳಗಡೆ ಈ ರೀತಿ ನಿಡಲ್ನ ಹಾಕಿ ಥ್ರೆಡನ್ನು ತರಬೇಕು. ಸಾರಿ, ಈ ರೀತಿ ಥ್ರೆಡನ್ನು ತಂದು ನಿಡಲ್ ಹಿಂದೆ ಇರುವಂತಹ ಥ್ರೆಡ್ಡಲ್ಲಿ ಪಾಸ್ ಮಾಡಬೇಕು, ಅಂದರೆ ಲಾಕ್ ಮಾಡಬೇಕು. ಈ ರೀತಿ ಸ್ಲಿಪ್ ಸ್ಟಿಚ್ ಅಂತ ಹೇಳಿ ಕರಿತೀವಲ್ಲ, ಆ ರೀತಿ ಮಾಡ್ಕೊಳ್ಬೇಕು. ಇಲ್ಲೊಂದು ಸರ್ಕಲ್ ಬರುತ್ತೆ, 5 ಬೀಡ್ಸ್ಗಳಿರುವಂಥದ್ದು. ನಂತರ ಈ ರೀತಿ ಲಾಕ್ ಮಾಡಿ ನಾವಿವಾಗ ಚೈನ್ಗಳನ್ನ ಹಾಕ್ಕೊಳ್ಬೇಕು. ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಇಟ್ಕೊಳ್ಳಿ ಆ ಮಣಿಗಳನ್ನ. ಇಟ್ಕೊಂಡು 1-3 ಚೈನ್ಗಳನ್ನ ಹಾಕಬೇಕು. 3 ಚೈನ್ನ ಹಾಕ್ಕೊಳ್ತಿದ್ದೀನಿ, 2 ಇನ್ನೂ 1 ಚೈನ್ನ ಹಾಕ್ಕೊಳ್ತೀನಿ. ಒಟ್ಟು 3 ಚೈನ್ಗಳನ್ನ ಹಾಕಿ ಫಸ್ಟ್ ಬೀಡ್ ಆದಮೇಲೆ ಗ್ಯಾಪ್ ಇರುತ್ತೆ, 2 ಬೀಡ್ಗಳ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ, ಆ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನು ತಂದು ಲಾಕ್ ಮಾಡಬೇಕು. ಆವಾಗ ಆ 3 ಚೈನ್ ಏನಿದೆ ಅದು ಬೀಡ್ ಮೇಲೆ ಬರುತ್ತೆ. ಮತ್ತೆ 3 ಚೈನ್ನ ಹಾಕ್ತಿದ್ದೀನಿ. 3 ಚೈನ್ನ ಹಾಕಿ ಫಸ್ಟ್ ಸೆಕೆಂಡ್ ಬೀಡ್ ಆದಮೇಲೆ 2 ಬೀಡ್ಗಳ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ವ, ಆ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನು ತಂದು ಲಾಕ್ ಮಾಡಬೇಕು. ಸೊ ಮತ್ತೆ 3 ಚೈನ್ನ ಹಾಕ್ಕೊಳ್ತಿದ್ದೀನಿ. 3 ಚೈನ್ನ ಹಾಕಿ ನೆಕ್ಸ್ಟ್ ಬೀಡ್ ಆದಮೇಲೆ ಗ್ಯಾಪ್ ಇರುತ್ತೆ ನೋಡಿ ಇಲ್ಲಿ, ಆ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಿಕೊಂಡೆ. ಮತ್ತೆ 3 ಚೈನ್ನ ಹಾಕ್ಕೊಳ್ತೀನಿ. ಬೀಡ್ ಆದಮೇಲೆ ಲಾಕ್ ಮಾಡಿಕೊಳ್ಬೇಕು. ಒಟ್ಟು 4 ಬೀಡ್ಗಳ ಮೇಲೆ 3-3 ಚೈನ್ ಬರುತ್ತೆ. ಸೊ ಒಂದು ಬೀಡಿನ ಮಧ್ಯದಲ್ಲಿ ಬರುತ್ತೆ, ಅದಕ್ಕೇನು ನಾವು 3 ಚೈನ್ ಹಾಕೋ ಅವಶ್ಯಕತೆ ಇಲ್ಲ. ನಂತರ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲೇಸ್ ಮೇಲೆ ಲಾಕ್ ಮಾಡಬೇಕು, ಅಂದರೆ ಸಿಂಗಲ್ ಕ್ರೋಷ. ಇಲ್ಲಿ ಸಿಂಗಲ್ ಕ್ರೋಷ ಅಂದರೂ ಕೂಡ ಒಂದೇ, ಲಾಕ್ ಅಂದರೂ ಕೂಡ ಒಂದೇ. ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡನ್ನು ಮೇಲೆ ತಂದಾಗ ಸೂಜಿ ಮೇಲೆ 2 ದಾರ ಇರುತ್ತೆ. ನಾವು ಆ 2 ದಾರದಲ್ಲಿ ಥ್ರೆಡನ್ನು ಮೇಲ್ ಪಾಸ್ ಮಾಡಿದಾಗ ಸಿಂಗಲ್ ಕ್ರೋಷ ಆಗುತ್ತೆ. ಸೊ ಅದನ್ನೇ ಲಾಕ್ ಅಂತಲೂ ಕೂಡ ಕರಿತೀವಿ. ಈ ರೀತಿ ಒಂದು ಚಿಕ್ಕದಾದಂತಹ ಆರ್ಚ್ ಬರುತ್ತೆ. ನಂತರ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಷನ ಮಾಡ್ತಾ ಇದ್ದೀನಿ. 1, 2, 3, 4 4 ಸಿಂಗಲ್ ಕ್ರೋಷನ ಮಾಡಿಕೊಂಡೆ. 4 ಸಿಂಗಲ್ ಕ್ರೋಷ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ಹಾಕ್ಕೊಳ್ತೀನಿ. ಸೊ 5 ಬೀಡ್ಗಳನ್ನ ಹಾಕ್ಕೊಳ್ಬೇಕು ಈ ಆರ್ಚ್ ಮಾಡೋದಕ್ಕೆ. ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ಬೇಕು. ಒಟ್ಟು 5 ಬೀಡ್ಗಳನ್ನ ಹಾಕಬೇಕಲ್ವ, ನಾನು ಇಲ್ಲಿ 3 ಬೀಡ್ಗಳನ್ನ ಹಾಕ್ಕೊಂಡೆ.
ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೆರಡು ಬೀಡ್ಗಳನ್ನ ಹಾಕ್ಕೊಳ್ತೀನಿ. ಲಾಕ್ ಮಾಡೋ ಹಾಗಿಲ್ಲ, ಸಾರಿ. ಈ ರೀತಿ ಎಲ್ಲ ಥ್ರೆಡ್ಡು ಮೇಲೆ ಬರಬೇಕು. ಮತ್ತೆರಡು ಮಣಿಗಳನ್ನ ಹಾಕ್ಕೊಳ್ತೀನಿ, ಮತ್ತೆರಡು ಬೀಡ್ಗಳನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಒಟ್ಟು 5 ಬೀಡ್ಗಳಾಗುತ್ತೆ. 5 ಮಣಿಗಳಾದಮೇಲೆ ನಾವು ಲಾಕ್ ಮಾಡೋ ಹಾಗಿಲ್ಲ. ಇಲ್ಲಿ ಬೇಸ್ ಲೈನ್ ಮೇಲೆ ಲಾಕ್ ಇರುತ್ತೆ ನೋಡಿ, ಕೊನೆ ಲಾಕು, ಅಲ್ಲಿ ನಾವು ಇದನ್ನು ಲಾಕ್ ಮಾಡಬೇಕು. ಕೊನೆ ಲಾಕಲ್ಲಿ ಈ ರೀತಿ ನಿಡಲ್ನ ಹಾಕಿ ಥ್ರೆಡನ್ನು ತರಬೇಕು. ಥ್ರೆಡನ್ನು ತಂದು ಅದೇ ಥ್ರೆಡನ್ನು ನಿಡಲಿಂದೇ ಇರುವಂಥ ಥ್ರೆಡಲ್ಲಿ ಪಾಸ್ ಮಾಡಿಕೊಂಡು ಒಂದು ಲಾಕ್ ಮಾಡಬೇಕಾಗುತ್ತೆ. ಈ ರೀತಿ ಲಾಕ್ ಆದಮೇಲೆ ಲೆಫ್ಟ್ ಹ್ಯಾಂಡಲ್ಲಿ ಆ ಮಣಿಗಳನ್ನ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ನಾವು 3-3 ಚೈನ್ನ ಹಾಕ್ಕೊಳ್ತಾ ಹೋಗಬೇಕು. ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಳ್ಳಿ ಈ ಮಣಿಗಳನ್ನ. ಬಿಗ್ ಸೈಜ್ ಮಣಿಗಳಾದರೆ ನೀಟಾಗಿ ಕಾಣಿಸುತ್ತೆ, ಮತ್ತು ಹಾಕೋದು ಕೂಡ ಸ್ವಲ್ಪ ಕೈಗೆ ಗ್ರಿಪ್ ಸಿಗುತ್ತೆ. ಇದು ಚಿಕ್ಕದ ಮಣಿ ಅಲ್ವಾ, ಹಾಗಾಗಿ 3 ಚೈನ್ನ ಹಾಕಿ ಫಸ್ಟ್ ಬೀಡ್ ಆದಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಅಂದರೆ 2 ಬೀಡ್ಗಳ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್, ಆರಾಮಾಗಿ ಅಲ್ಲಿ ಲಾಕ್ ಮಾಡ್ಬೋದು. ಮತ್ತು 3 ಚೈನ್ನ ಹಾಕ್ತಿದ್ದೀನಿ. ಸೆಕೆಂಡ್ 1 ಬೀಡ್ ಆದಮೇಲೆ ಗ್ಯಾಪ್ ಇದೆ ನೋಡಿ, ಅಲ್ಲಿ ಹೋಗಿ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ 3 ಚೈನ್ನ ಹಾಕಿ ಮತ್ತೆ 3 ಚೈನ್ನ ಹಾಕ್ಕೊಂಡು ಈ ಮೂರನೇ ಬೀಡ್ ಇದೆಯಲ್ವಾ, ಮೂರನೇ ಮಣಿ ಆದಮೇಲೆ ಲಾಕ್ ಮಾಡಬೇಕು. ಎಲ್ಲ ಬೀಡ್ಸ್ಗಳ ಮೇಲೂ, ಅಂದರೆ ಫಸ್ಟ್ ಮಧ್ಯದಲ್ಲಿರುವಂತಹ ಬೀಡ್ಸ್ ಮೇಲೆ ಮಾಡೋ ಹಾಗಿಲ್ಲ, ಇನ್ನು ಮಿಕ್ಕಿರುವಂಥ 4 ಬೀಡ್ಸ್ಗಳ ಮೇಲೆ 3-3 ಚೈನ್ ಬರೋ ಹಾಗೆ ಲಾಕ್ ಮಾಡ್ತಾ ಹೋಗಬೇಕು. ನಂತರ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಸೊ ತುಂಬ ಈಸಿ ಡಿಸೈನು, ಎಲ್ಲರೂ ಕೂಡ ಹಾಕ್ಕೊಳ್ಳುವಂಥ ಡಿಸೈನು. ಈ ರೀತಿ ಕಾಣಿಸುತ್ತೆ. ನಾನಿಲ್ಲಿ 3 ಆರ್ಚ್ ಆದಮೇಲೆ ಒಂದು ಕುಚ್ಚು ಬರೋ ಹಾಗೆ ಮಾಡ್ತಿದ್ದೀನಿ, ಹಾಗಾಗಿ ಮತ್ತೆ ಇದೇ ರೀತಿ ಇನ್ನೊಂದು ಆರ್ಚನ್ನು ಮಾಡ್ಕೊಳ್ತೀನಿ. ಇವಾಗ ಸಿಂಗಲ್ ಕ್ರೋಷನ ಮಾಡ್ತಾ ಇದ್ದೀನಿ. ಒಟ್ಟು ಅಲ್ಲಿ ನಾವು ಲಾಕ್ ಆದ ತಕ್ಷಣ 4 ಸಲ ಸಿಂಗಲ್ ಕ್ರೋಷ ಮಾಡಬೇಕು, ಅಂದರೆ ಲೇಸ್ ಮೇಲೆ ಒಟ್ಟು 5 ಸಲ ಸಿಂಗಲ್ ಕ್ರೋಷ ಇರುತ್ತೆ. ಇದನ್ನು ಬೇಕಿದ್ರೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು, ಮತ್ತು ಮಧ್ಯದಲ್ಲಿ ಬೀಡ್ಗಳನ್ನಾದರೂ ಬೀಡ್ಸ್ಗಳು ಆದರೂ ಹಾಕ್ಕೊಳ್ಬೋದು ಮಧ್ಯದಲ್ಲಿ ಬೇಕು ಅಂದರೆ. ಬೇಡ ಅಂದರೆ ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೋದು. ಇದೇ ರೀತಿ ನಾನು ಇನ್ನೂ ಒಂದು ಅರ್ಚನ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ನೋಡ್ತಿರ್ಬೋದು, 3 ಅರ್ಚನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ನೆಕ್ಸ್ಟು ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕೋಕ್ಕಿಂತ ಮುಂಚೆ ಒಂದು 3 ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ. ನಂತರ ಕುಚ್ಚನ್ನು ಕಟ್ಟೋದಕ್ಕೆ 5 ಚೈನ್ಗಳನ್ನ ಹಾಕಬೇಕು. ಈ ಸಿಂಗಲ್ ಕ್ರೋಷಗಳನ್ನ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಐದು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಷನ ಮಾಡಬೇಕು, ಅಂದರೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ ನಾವು 4 ಸಲ ಸಿಂಗಲ್ ಕ್ರೋಷನ ಮಾಡಬೇಕು. ಸೊ ಸ್ಟಾರ್ಟಿಂಗ್ ಹೇಗೆ ನಾವು ಮಾಡ್ಕೊಂಡು ಬಂದೋ ಅದೇ ರೀತಿ ಇಲ್ಲೂ ಕೂಡ 3 ಆರ್ಚ್ಗಳನ್ನ ಮಾಡ್ಕೊಳ್ತೀನಿ. ಅಥವಾ 2-2 ಆರ್ಚ್ ಆದಮೇಲೆ ಬೇಕಿದ್ರೆ ನೀವು ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ಬೋದು. ಅಥವಾ ನೀವು ಇದಕ್ಕಿಂತ ಬಿಗ್ ಸೈಜಲ್ಲಿ ಬೀಡ್ಗಳನ್ನ ತಗೊಂಡು ಅಂದರೆ ಬೀಡ್ಸ್ಗಳನ್ನ ಹಾಕ್ಕೊಂಡು ಮಾಡೋದಿದ್ರೆ ಈ ಡಿಸೈನ ಒಂದು ಆರ್ಚು ಒಂದು ಕುಚ್ಚು ಆ ರೀತಿನಾದರೂ ಮಾಡ್ಕೊಳ್ಬೋದು. ಸೊ ನಾನು ಇಲ್ಲೂ ಕೂಡ 3 ಆರ್ಚನ್ನು ಕಂಪ್ಲೀಟ್ ಮಾಡಿಕೊಂಡು ಕೊನೆಯಲ್ಲೂ ಕೂಡ 5 ಚೈನ್ ಹಾಕಿ ಒಂದೆರಡು ಸಲ ಸಿಂಗಲ್ ಕ್ರೋಷನ ಮಾಡಿ ಎಕ್ಸ್ಟ್ರಾ ಒಂದು 2-3 ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ. ಈ ರೀತಿ ಕಾಣಿಸುತ್ತೆ ಡಿಸೈನು. ಸೊ 5 ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಸೊ ತುಂಬ ಚೆನ್ನಾಗಿ ಬರುತ್ತೆ, ನೀಟಾಗಿ ಫಿನಿಷಿಂಗ್ ಬರುತ್ತೆ. ಒಂದು ಸಿಂಪಲ್ ಡಿಸೈನು ಫ್ರೆಂಡ್ಸ್, ಫಾಸ್ಟಾಗಿ ಹಾಕ್ಕೊಳ್ತಾ ಹೋಗ್ಬೋದು. ಈ ರೀತಿ ಕಾಣಿಸುತ್ತೆ ಕುಚ್ಚನ್ನು ಕಟ್ಟಿದ್ಮೇಲೆ. ಪ್ರೈಸ್ ಬಂದು ಇದಕ್ಕೆ 350 450ವರೆಗೂ ಚಾರ್ಜ್ ಮಾಡ್ಬೋದು, ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಡಿಸೈನ್ ಅಂತ ತುಂಬ ಚೆನ್ನಾಗಿ ಬರುತ್ತೆ, ನೀವೊಮ್ಮೆ ಟ್ರೈ ಮಾಡಿ. ಹಾಗೆಯೇ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.